ಒಡಿಶಾದಲ್ಲಿ ಕಂಡು ಕೇಳರಿಯದ ರೈಲು ಅಪಘಾತ ಸಂಭವಿಸಿದೆ. ತಮ್ಮ ತಮ್ಮ ಊರುಗಳಿಗೆ ಹೊರಟಿದ್ದ ಪ್ರಯಾಣಿಕರನ್ನ ವಿಧಿ ತನ್ನೂರಿಗೆ ಕರೆದೊಯ್ದಿದ್ದಾನೆ. ಅಪಘಾತ ಸ್ಥಳದಲ್ಲಿ ಸಾವು ನೋವು ಕೇಕೆ ಹಾಕಿದೆ. ಭೀಕರ ದುರಂತಕ್ಕೆ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ಒಡಿಶಾದಲ್ಲಿ ಸರಣಿ ರೈಲು ಅಪಘಾತಕ್ಕೆ ಏನು ಕಾರಣ? ಹತ್ತೇ ನಿಮಿಷದಲ್ಲಿ ನಡೆದೋಯ್ತು ಘನಘೋರ ದುರಂತ. ಒಡಿಶಾದ ಬಾಲಸೋರ್ ಜಿಲ್ಲೆಯ ಬಹನಾಗ ರೈಲು ನಿಲ್ದಾಣದಲ್ಲಿ ನಿನ್ನೆ ಸಂಜೆ ಅತಿ ದೊಡ್ಡ ರೈಲು ಅಪಘಾತ ಸಂಭವಿಸಿದೆ. ಮೂರು ರೈಲುಗಳ ನಡುವೆ ಆಗಿರುವ ಅಪಘಾತ ಅಪಾರ ಸಾವು ನೋವುಗಳನ್ನು ಉಂಟು ಮಾಡಿದೆ. ಕೇವಲ ಹತ್ತೇ ನಿಮಿಷದಲ್ಲಿ ಯಾರು ಊಹಿಸಲಾರದ ಘಟನೆ ನಡೆದು ಬಿಟ್ಟಿದೆ. ಘಟನೆ ಬಗ್ಗೆ ಪ್ರತ್ಯಕ್ಷದರ್ಶಿಗಳು ಹೇಳಿದ್ದೇನು? ನಿನ್ನೆ ಸಂಜೆ 6:50 7:10 ನಡುವೆ ಕೆಲವೇ ನಿಮಿಷಗಳ ಅವಧಿಯಲ್ಲಿ ಈ ಭಾರಿ ದುರಂತ ಸಂಭವಿಸಿದೆ ಎಂದು ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಮೊದಲಿಗೆ ಕೋರಮಂಡಲ್ ಶಾಲಿವಾರ್ ಎಕ್ಸ್ಪ್ರೆಸ್ ರೈಲು ಹಾಗೂ ಸರಕು ಸಾಗಣೆ ರೈಲು ಡಿಕ್ಕಿಯಾಗಿ ಅನೇಕ ಬೋಗಿಗಳು ಹಳಿತಪ್ಪಿದವು. ಇದಾಗಿ ಕೆಲವೇ ನಿಮಿಷಗಳಲ್ಲಿ ಅದೇ ಹಳಿಯಲ್ಲಿ ಬಂದ ಯಶವಂತಪುರ ಹೌರಾ ಎಕ್ಸ್ಪ್ರೆಸ್ ಕೂಡ ವೇಗವಾಗಿ ಬಂದು ಡಿಕ್ಕಿ ಹೊಡೆಯಿತು ಅಂತ ಮಾಹಿತಿ ನೀಡಿದ್ದಾರೆ. ಕರಾಳ ದುರಂತದ ಬಗ್ಗೆ ರೈಲ್ವೆ ಅಧಿಕಾರಿಗಳು ಹೇಳಿದ್ದೇನು? ಇನ್ನು ಕೋರಮಂಡಲ್ ಎಕ್ಸ್ಪ್ರೆಸ್ ಗೂಡ್ಸ್ ರೈಲಿಗೆ ಡಿಕ್ಕಿ ಹೊಡೆಯಲು ಸಿಗ್ನಲ್ ಪ್ರಾಬ್ಲಮ್ ಕಾರಣ ಅಂತ ಹಿರಿಯ ರೈಲ್ವೆ ಅಧಿಕಾರಿಗಳ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಸಿಗ್ನಲ್ ಮಿಸ್ ಆಗಿದ್ದರಿಂದ ಕೋರಮಂಡಲ್ ಎಕ್ಸ್ಪ್ರೆಸ್ ರೈಲು ಕೆಲವು ಮೀಟರ್ಗಳ ಹಿಂದೆ ಗೂಡ್ಸ್ ರೈಲು ನಿಂತಿದ್ದ ಲೂಪ್ ಲೈನ್ ಅನ್ನು ಪ್ರವೇಶಿಸಿದೆ ಅಂತ ಹೇಳಿದ್ದಾರೆ. ಇನ್ನು ಸಂಜೆ 7 ಗಂಟೆ ವೇಳೆಗೆ ರೈಲು ಅಪಘಾತ ಆದಾಗ ಹಲವು ಪ್ರಯಾಣಿಕರು ನಿದ್ರೆಯಲ್ಲಿದ್ದರು ಎನ್ನಲಾಗಿದೆ. ಕಾರ್ಮಿಕರು ಮತ್ತು ಸ್ಥಳೀಯರು ಮೃತದೇಹಗಳನ್ನ ಮತ್ತು ಬದುಕುಳಿದವರನ್ನ ಹೊರತೆಗೆಯಲು ರಾತ್ರಿಡಿ ಕಾರ್ಯಾಚರಣೆಗಳನ್ನು ನಡೆಸಿದ್ದಾರೆ. ಇನ್ನು ರೈಲ್ವೆ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆಯ ವೈಫಲ್ಯದ ಬಗ್ಗೆ ಸಂಪೂರ್ಣ ತನಿಖೆಗೆ ಆದೇಶಿಸಿದೆ. ಒಟ್ಟಿನಲ್ಲಿ ಮೊದಲು ನಿಂತಿದ್ದ ಗೂಡ್ಸ್ ರೈಲಿಗೆ ಕೋರಮಂಡಲ್ ಎಕ್ಸ್ಪ್ರೆಸ್ ಹಳಿತಪ್ಪಿ ಡಿಕ್ಕಿ ಹೊಡೆದಿದ್ದೇಕೆ? ಮೊದಲು ಒಂದು ಅಪಘಾತ ಸಂಭವಿಸಿದ್ರೂ ಇದು ರೈಲ್ವೆ ಅಧಿಕಾರಿಗಳ ಗಮನಕ್ಕೆ ಬಂದಿರಲಿಲ್ವಾ? ಅಥವಾ ಕೂಡಲೇ ಹೋಗಿ ಪರಿಶೀಲನೆ ನಡೆಸಲು ತಾಂತ್ರಿಕ ಸಮಸ್ಯೆ ಏನಾದರೂ ಎದುರಾಗಿತ್ತಾ? ಅಥವಾ ಇದನ್ನ ಕಂಡುಹಿಡಿಯಲು ರೈಲ್ವೆ ಇಲಾಖೆ ಸಿಬ್ಬಂದಿ ನಿರ್ಲಕ್ಷ್ಯ ವಹಿಸಿದ್ರ? ಇಂಥದ್ದೆಲ್ಲ ಅನುಮಾನ ದಟ್ಟವಾಗಿದೆ. ಸದ್ಯ ಪ್ರಕರಣದ ಉನ್ನತ ಮಟ್ಟದ ತನಿಖೆಗೆ ಕೇಂದ್ರ ಸರ್ಕಾರ ಆದೇಶಿಸಿದೆ. ಪೂರ್ಣ ತನಿಖೆ ಬಳಿಕ ರೈಲು ದುರಂತಕ್ಕೆ ನಿಖರ ಕಾರಣ ತಿಳಿಯಲಿದೆ.